ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ನಿಂದ ದೇವಸ್ಥಾನದ ಹಿತಾಸಕ್ತಿ ಮತ್ತು ಆದಾಯಕ್ಕೆ ನಷ್ಟ ಉಂಟಾಗುತ್ತಿದ್ದು ಇದರ ವಿರುದ್ಧ ಧಾರ್ಮಿಕ ದತ್ತಿ ಇಲಾಖೆಗೆ ದೂರು ನೀಡಲಾಗಿದೆ. ದೂರು ತನಿಖೆಯ ಹಂತದಲ್ಲಿದೆ ಎಂದು ದೇವಳದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಕೇಶವ ಪೂಜಾರಿ ಬೆದ್ರಾಳ ಆರೋಪಿಸಿದ್ದಾರೆ. ಅವರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ತೀರ್ಮಾನದಂತೆ ದೇವಳದ ಬಲಭಾಗದಲ್ಲಿ ಸಭಾಭವನ ನಿರ್ಮಿಸಲಾಗಿದ್ದು, ಈ ಸಭಾಭವನ ತಮ್ಮ ಖಾಸಗಿ ಹಕ್ಕಿನದೆಂದು ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ನವರು ಹೇಳಿಕೊಂಡು ಬೋರ್ಡ್ ಹಾಕಿದ್ದಾರೆ. ಅಲ್ಲದೆ ಅಲ್ಲಿ ಬರುವ ಆದಾಯವನ್ನ ತಾವೇ ಪಡೆಯುತ್ತಿದ್ದಾರೆ. ಅಲ್ಲದೆ ದೇವಳದಲ್ಲಿ ವಿಶೇಷ ಸೇವೆ, ಹೋಮ ಇತ್ಯಾದಿಗಳು, ಮದುವೆ ಕಾರ್ಯಗಳನ್ನು ನಡೆಸಿ ದೇವಳದ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡುತ್ತಾ ದೇವಳದ ಆದಾಯಕ್ಕೆ ನಷ್ಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. 2012ರ ಅವಧಿಯಲ್ಲಿ ಸಾರ್ವಜನಿಕರ ದೇಣಿಗೆಯಿಂದ, ದೇವಸ್ಥಾನದ ವತಿಯಿಂದ, ಸರ್ಕಾರದ ಅನುದಾನದಿಂದ ದೇವಸ್ಥಾನದ ತೆಕ್ಕು ದಿಕ್ಕಿನಲ್ಲಿ ಅಂದರೆ ಬಲಭಾಗದಲ್ಲಿ ಪಾಕಶಾಲೆ, ಅರ್ಚಕರ ಮನೆ, ಸಭಾಭವನ ನಿರ್ಮಿಸುವುದರ ಜೊತೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ನಡೆಸಲಾಗಿದೆ. ಛತ್ರಿ, ಪಾಕಶಾಲೆ, ಅರ್ಚಕರ ಮನೆ, ಸಭಾಭವನಕ್ಕೆ ನೀರು, ವಿದ್ಯುತ್ ವ್ಯವಸ್ಥೆಯನ್ನು ಆಗ ದೇವಸ್ಥಾನದಿಂದಲೇ ಸಂಪರ್ಕ ಮಾಡಿಕೊಡಲಾಗಿತ್ತು. ದೇವಸ್ಥಾನದ ಬಲಭಾಗದಲ್ಲಿ ನಿರ್ಮಿಸಲಾಗಿರುವ ಸಭಾಭವನ ದೇವಸ್ಥಾನದ ಅಧೀನದಲ್ಲಿ ದೇವಸ್ಥಾನದ ಉಪಯೋಗಕ್ಕಾಗಿ ಇರುವುದೆಂದು ನಂಬಿ ಭಕ್ತಾದಿಗಳು ಇದರ ನಿರ್ಮಾಣಕ್ಕೆ ದೇಣಿಗೆ ನೀಡಿದ್ದಾರೆ. ಆದರೆ ವಿಪರಾಶವೆಂದರೆ ದೇವಸ್ಥಾನದ ಬಲಭಾಗದಲ್ಲಿ ಸಭಾಭವನ ನಿರ್ಮಾಣವಾದ ನಂತರ ಈ ಸಭಾಭವನ ನಮ್ಮ ಖಾಸಗಿ ಹಕ್ಕಿನದೆಂದು ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ನವರು ಹೇಳಿಕೊಂಡು ಶ್ರೀ ಷಣ್ಮುಖ ಮಹಾವಿಷ್ಣು ಸಭಾಭವನ ಕೆಮ್ಮಿಂಜೆ ಎಂದು ಬೋರ್ಡ್ ಹಾಕಿಕೊಂಡು ಶ್ರೀ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆ, ಹೋಮ ಇತ್ಯಾದಿಗಳನ್ನು, ಮದುವೆ ಇತ್ಯಾದಿ ಕಾರ್ಯಗಳನ್ನು ನಡೆಸಿಕೊಂಡು ಶ್ರೀ ದೇವಳದ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡುತ್ತಾ ಶ್ರೀ ದೇವಳದ ಆದಾಯಕ್ಕೆ ನಷ್ಟ ಉಂಟು ಮಾಡುತ್ತಿದ್ದಾರೆ.